ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕೂಡ ನಿಮ್ಮೆಲ್ರಿಗೂ ತುಂಬಾ ಉಪಯೋಗ ಆಗುವಂತ ಒಂದಷ್ಟು ಮಾಹಿತಿ ತುಂಬಿರುವಂಥ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಎಷ್ಟೇ ತಿಳ್ಕೊಳ್ತಾ ಹೋದ್ರೂ ಕೂಡ ತಿಳ್ಕೊಳ್ಳುವಂಥದ್ದು ಇನ್ನೂ ಇದ್ದೇ ಇರುತ್ತೆ. ಹಾಗಾಗಿ ಪ್ರತಿದಿನ ನಾವೆಲ್ಲರೂ ಅನುಸರಿಸಬೇಕಾದಂಥ ಸರಳವಾದಂಥ ವಿಚಾರನೇ ಇದು. ಯಾಕೆ ಅಂದರೆ ನಾವು ಎಲ್ಲಾದರೂ ಶುಭ ಕಾರ್ಯಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ನಮಗೆ ಅರಿಶಿನ, ಕುಂಕುಮ, ಫಲ, ತಾಂಬೂಲಗಳನ್ನು ಕೊಡ್ತಾ ಇರ್ತಾರೆ. ಕೆಲವರು ನಾವೇನು ಹಣ್ಣು ತಿನ್ನೋದಿಲ್ಲ, ಎಲೆ ಅಡಿಕೆ ನಾವೇನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಅದನ್ನು ಅಲ್ಲೇ ಬೇರೆಯವ್ರಿಗೆ ಕೊಟ್ಬಿಟ್ಟು ಬರ್ತಾರೆ. ಇದು ಎಂಥ ತಪ್ಪು ಗೊತ್ತಾ? ನಿಮಗೆ ತಾನಾಗೆ ಹುಡ್ಕೊಂಡು ಬಂದಿರೋಂಥ ಭಾಗ್ಯನ ನೀವು ಅಲ್ಲೇ ಬಿಟ್ಟು ಬಂದಿದ್ದೀರಾ ಅನ್ನೋ ಅರ್ಥ ಅದು. ಹಾಗಾಗಿ ಯಾರೇ ಕುಂಕುಮಕ್ಕೆ ಕೊಟ್ಟರೂ ಕೂಡ ಮನೆಗೆ ತಗೊಂಡು ಬರಲೇಬೇಕು. ವಿಳ್ಳೆದೆಲೆ ಮತ್ತು ಅಡಿಕೆಯನ್ನು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಯಾರಾದರೂ ನಮಗೆ ಕುಂಕುಮಕ್ಕೆ ಕೊಟ್ಟಾಗ ನಾವು ಎಲೆ ಅಡಿಕೆ ನಮ್ಮ ಮನೇಲಿ ಯಾರೂ ಹಾಕ್ಕೊಳ್ಳೋದಿಲ್ಲ, ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಅಲ್ಲೇ ಯಾರಿಗಾದರೂ ನೀವು ಯಾರಾದರೂ ಎಲೆ ಅಡಿಕೆ ಹಾಕ್ಕೊಳ್ಳೋದಿದ್ರೆ ತಗೊಳ್ಳಿ ಅಂತ ಕೊಟ್ಬಿಟ್ಟು ಬರ್ತೀವಿ. ಈ ರೀತಿ ಖಂಡಿತ ಮಾಡಬಾರ್ದು, ಅದನ್ನು ಮನೆಗೆ ತೊಗೊಂಡು ಬರಲೇಬೇಕು. ಇನ್ನೂ ಕೂಡ ಕೆಲವರೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದ್ರಿ, ತುಂಬ ನಿಧಾನ ಆಯಿತು ಈ ವಿಡಿಯೋ ಶೇರ್ ಮಾಡೋದಕ್ಕೆ, ದಯವಿಟ್ಟು ಕ್ಷಮೆ ಇರಲಿ. ಮನೆಯಲ್ಲಿ ಪೂಜೆಗೆ ಇಟ್ಟಿರುವಂಥ ಎಲೆ ಅಡಿಕೆಯನ್ನು ಏನು ಮಾಡಬೇಕು, ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮ ಹೆಚ್ಚಾಗಿದ್ದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಕುಂಕುಮಾರ್ಚನೆ ಮಾಡಿರುವಂಥ ವಿಳ್ಳೆದೆಲೆಯನ್ನು ಏನು ಮಾಡಬೇಕು, ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಪ್ರಸಾದ ಅಥವಾ ಮನೆಯಲ್ಲೇ ಮಾಡಿರುವಂಥ ದೇವರ ನೈವೇದ್ಯ ಹೆಚ್ಚಾಗಿದ್ದರೆ ಉಳಿದು ಬಿಟ್ಟರೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು, ಹೀಗೆ ನಾನಾ ರೀತಿ ಪ್ರತಿದಿನದ ಪೂಜೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಅಷ್ಟೇ ಅಲ್ಲದೆ ಯಾರಾದರೂ ನಮಗೆ ಮಡ್ಲಕ್ಕಿ ಕೊಟ್ಟಿರ್ತಾರೆ, ಅಂದರೆ ಹುಡಿ ತುಂಬಿರ್ತಾರೆ, ಅದ್ರ ಜೊತೆಗೆ ಬಳೆ, ಬ್ಲೌಸ್ ಪೀಸು ಈ ಥರದ್ದೆಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತು ಮಡ್ಲಕ್ಕಿ ಸಾಮಾನು ಅಂದರೆ ಗೌರಿ ಸಾಮಾನು ಅಂತ ಏನು ಹೇಳ್ತೀವಿ ಅದರಲ್ಲಿ ಇರೋ ಅಂಥ ಕಪ್ಪು ಬಳೆಗಳು, ಎರಡು ಬಳೆಗಳನ್ನು ಇಟ್ಟಿರ್ತಾರೆ, ಕರಿಮಣಿಯನ್ನು ಇಟ್ಟಿರ್ತಾರೆ, ಅದನ್ನೆಲ್ಲ ಏನು ಮಾಡಬೇಕು ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಮನೆಯಲ್ಲೇ ಪೂಜೆಗಿಟ್ಟಿರುವಂಥ ವಿಳ್ಳೆದೆಲೆ ಅಡಿಕೆ ಅಥವಾ ದೇವಸ್ಥಾನಕ್ಕೂ ಕೂಡ ಪೂಜೆ ಕೊಟ್ಟಿರ್ತೀವಿ ಅದ್ರ ಜೊತೆ ಬಂದಿರುವಂಥ ವಿಳ್ಳೆದೆಲೆ ಅಡಿಕೆ ಮತ್ತು ಕುಂಕುಮಾರ್ಚನೆ ಮಾಡಿರುವಂಥ ವಿಳ್ಳೆದೆಲೆ ಇದನ್ನೆಲ್ಲ ಏನು ಮಾಡಬೇಕು, ಮತ್ತು ಕಳಸದ ಎಲೆ ಇದನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿ ಅಲ್ವಾ? ನಿಮ್ಮ ಮನೆಯಲ್ಲಿ ಯಾರಾದರೂ ಎಲೆ ಅಡಿಕೆ ತಾಂಬೂಲ ಹಾಕ್ಕೊಳ್ಳೋವಂಥವ್ರಿದ್ದರೆ ಉಪಯೋಗಿಸ್ಬಹುದು, ಅಥವಾ ಮನೆಯಲ್ಲಿ ನೀವು ಯಾರೂ ಹಾಕ್ಕೊಳ್ಳೋದಿಲ್ಲ ಅಂತಂದರೆ ಅದನ್ನು ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಆದರೆ ಕಳಸದ ಎಲೆನ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ, ಮಹಾಲಕ್ಷ್ಮಿ ಅಲ್ವಾ, ನಮ್ಮ ಮನೇಲಿ ಕಳಸಕ್ಕಿಟ್ಟು ಪೂಜೆ ಮಾಡಿರ್ತೀವಿ ಅಲ್ವಾ, ಹಾಗಾಗಿ. ಆದರೆ ಯಾರಾದರೂ ಉಪಯೋಗಿಸೋದಕ್ಕೆ ಕೊಡೋದ್ರಿಂದ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಅಥವಾ ನಿಮಗೆ ಬೇರೆಯವ್ರಿಗೆ ಕೊಡೋದಕ್ಕೆ ಮನಸ್ಸಿಲ್ಲ ಅಂತಂದರೆ ಒಂದು ಎರಡು ದಿನ ಮನೆಯಲ್ಲೇ ನೆರಳಲ್ಲಿ ಹಾಗೆ ಇಟ್ಬಿಟ್ರೆ ಆ ಎಲೆಗಳು ಒಣಗೋಗ್ಬಿಡುತ್ತೆ. ಅದನ್ನು ಕೈಯಲ್ಲೇ ಪುಡಿ ಮಾಡಿ ತುಳಸಿ ಗಿಡನೂ ಸೇರಿ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಗಿಡಗಳಿಗೂ ಬೇಕಾದರೂ ಈ ವಿಳ್ಳೆದೆಲೆಯನ್ನು ಹಾಕೋಬಹುದು, ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಮನೆಯಲ್ಲಿ ಮಾಡಿರುವಂಥ ನೈವೇದ್ಯಗಳು ಅಥವಾ ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಪ್ರಸಾದ ಯಾರೂ ತಿನ್ನದೆ ಹೆಚ್ಚಾಗಿ ಉಳಿದ್ಬಿಟ್ರೆ ಅದನ್ನು ಏನು ಮಾಡೋದು ಅಂತ ಕೂಡ ಕೇಳಿದ್ರಿ ಅಲ್ವಾ? ದಯವಿಟ್ಟು ಇಂಥ ತಪ್ಪನ್ನು ಮಾಡಬೇಡಿ. ನಿಮಗಿಷ್ಟ ಇದ್ದರೆ ಪ್ರಸಾದನ ತಗೊಳ್ಳಿ ದೇವಸ್ಥಾನದಲ್ಲಿ, ಇಷ್ಟ ಇಲ್ಲ ಅಂದರೆ ತಗೊಳ್ಳೋದಕ್ಕೆ ಹೋಗಬೇಡಿ. ತಗೊಂಡು ಬಂದು ಮನೆಯಲ್ಲಿ ವೇಸ್ಟ್ ಮಾಡೋದಕ್ಕಿಂತ ನೀವು ತಗೊಳ್ಳದೇ ಇರೋದೇ ಒಳ್ಳೆಯದು. ಇನ್ನು ಮನೆಗಳಲ್ಲೂ ಅಷ್ಟೇ, ನೈವೇದ್ಯ ಯಾವುದನ್ನು ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಇಷ್ಟಪಟ್ಟು ತಿನ್ನುವಂಥದ್ದನ್ನು ಹೆಚ್ಚಾಗಿ ಮಾಡ್ಕೊಳ್ಳಿ, ಯಾರು ತಿನ್ನೋದಿಲ್ಲ ಅನ್ನೋವಂಥದ್ದನ್ನು ತುಂಬ ಕಡಿಮೆ ಮಾಡ್ಕೊಳ್ಳಿ, ಅಥವಾ ಅಂಥದ್ದನ್ನು ಮಾಡದೇ ಇರೋದೇ ಒಳ್ಳೆಯದು. ದೇವರಿಗೆ ಬೇಕಾದರೆ ಒಂದು ಗ್ಲಾಸ್ ಹಾಲು ಅಥವಾ ಒಂದು ಬಾಳೆಹಣ್ಣಿಟ್ಟು ನೀವು ಪೂಜೆ ಮಾಡಿದ್ರೂ ಕೂಡ ಒಳ್ಳೆಯದೇನೆ. ಮನೆಯವರು ಯಾವುದನ್ನು ತಿಂತಾರೋ ಅಂಥದ್ದನ್ನು ಹೆಚ್ಚಾಗಿ ಮಾಡ್ಕೊಳ್ಳಿ. ದೇವ್ರ ಪ್ರಸಾದಕ್ಕೆ ಅಂತ ಹೆಚ್ಚಾಗಿ ಮಾಡೋದು, ಅದನ್ನು ಉಳಿಸಿ ಬಿಸಾಕೋದು ತುಂಬಾ ತಪ್ಪು. ಅದಕ್ಕೂ ಮೀರಿ ಈ ರೀತಿ ಪ್ರಸಾದಗಳು ಉಳಿದ್ಬಿಟ್ರೆ ಅದನ್ನು ಏನು ಮಾಡೋದು, ಹೊರಗಡೆ ಚೆಲ್ಲೋದಕ್ಕೂ ಮನಸ್ಸಿರಲ್ಲ, ಭಯ ಅಲ್ವಾ? ಅದ್ರ ಬದಲು ನೀರಲ್ಲಿ ಹಾಕಿ ಅದನ್ನು ನೆನೆಸ್ಬಿಡಿ ಒಂದು ದಿನ. ಅದಾದ ನಂತರ ಮಾರನೇ ದಿನಕ್ಕೆ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಆ ನೀರನ್ನು ಸೋಸ್ಕೊಳ್ಳಿ, ಅದನ್ನು ನಿಮ್ಮ ಮನೇಲಿರೋ ಗಿಡಗಳಿಗೆ ಹಾಕಿ. ಈ ಒಂದು ಟಿಪ್ಸನ್ನು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲ್ನ ಇಂದ್ರಮ್ಮನ್ ವಿಡಿಯೋ ನೋಡಿನೇ ತಿಳ್ಕೊಂಡಿದ್ದು. ಮನೆಯಲ್ಲಿ ಅನ್ನ ಉಳಿದ್ರೂ ಕೂಡ ಇದೇ ರೀತಿ ಮಾಡಬೇಕು ಅಂತ ಅವರು ಹೇಳಿದರು. ನಾನು ದೇವ್ರ ಪ್ರಸಾದ ಉಳಿದ್ಬಿಟ್ರೂ ಕೂಡ ಇದೇ ರೀತಿಯೇ ಮಾಡ್ತೀನಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ, ಇದರಲ್ಲಿ ಯಾವುದೇ ರೀತಿ ದೋಷ ಕೂಡ ಬರೋದಿಲ್ಲ. ಪ್ರಸಾದಗಳಿಗೆ ಹಣ್ಣು, ಬೆಲ್ಲ, ತೆಂಗಿನಕಾಯಿ ತುರಿ, ಅವಲಕ್ಕಿ ಅಥವಾ ರೈಸು ಇಂಥದನ್ನೇ ತಾನೇ ಉಪಯೋಗಿಸ್ಕೊಂಡು ಪ್ರಸಾದ ಮಾಡಿರ್ತಾರೆ. ಇದೆಲ್ಲ ಕೂಡ ಗಿಡಗಳಿಗೆ ಒಳ್ಳೆ ಪ್ರೋಟೀನ್ ಅಂಶಗಳನ್ನೇ ಕೊಡುತ್ತೆ. ಹಾಗಾಗಿ ಪ್ರಸಾದಗಳು ಮನೆಯದಾಗಿರಬಹುದು, ದೇವಸ್ಥಾನದಾಗಿರಬಹುದು, ತಗೊಂಡು ಬಂದು ಅದು ಹೆಚ್ಚಾಗಿ ಉಳಿದ್ಬಿಟ್ರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು.
ಮಡಿಲಕ್ಕಿ ಪ್ಯಾಕೆಟ್ನಲ್ಲಿ ಇರುವಂಥ ಕರಿಮಣಿ ಮತ್ತು ಕರಿ ಬಳೆಗಳು, ಕಪ್ಪು ಬಳೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ಕರಿಮಣೆ ಬಿಚ್ಚೋಲೆ ಅಂತ ಹೇಳ್ತಾರೆ. ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರಿ. ಅದನ್ನು ಏನು ಮಾಡೋದಕ್ಕಾಗಲ್ಲ, ಆ ಪ್ಯಾಕೆಟನ್ನು ಹಾಗೆ ಇಟ್ಕೊಂಡು ಪ್ರತಿ ಸಲ ನೀವು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ತುಳಸಿ ಹಬ್ಬಗಳಾಗಿರ್ಬೋದು, ಈ ರೀತಿ ಮಾಡುವಾಗ ಮಡ್ಲಕ್ಕಿ ಜೊತೆ ಅದನ್ನು ಇಟ್ಟಿರ್ತೀವಿ. ಕೆಲವರು ಅದನ್ನು ಮನೆಯಲ್ಲೇ ಉಪಯೋಗಿಸ್ಕೊಳ್ತಾರೆ, ಇನ್ನು ಕೆಲವರು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡ್ತಾರೆ. ಎರಡೂ ಕೂಡ ಒಳ್ಳೆಯದೇನೆ. ನೀವೇನಾದರೂ ಮನೆಯಲ್ಲೇ ಇಟ್ಕೊಳ್ಳೋದಾದರೆ ಆ ಒಂದು ಕಪ್ಪು ಬಳೆಯನ್ನು ಕಳಸದ ಹತ್ರ ಇಟ್ಟು ಪೂಜೆ ಮಾಡಬಹುದು, ಅಥವಾ ಅದೆರಡಕ್ಕೂ ಸೇರಿಸಿ ಒಂದು ದಾರ ಕಟ್ಟಿ ಆ ದೇವ್ರ ಮನೆಯಲ್ಲಿ ಒಂದು ಕಡೆ ಮೇಲ್ಗಡೆ ತಗಲು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡಬಹುದು. ಆದರೆ ಈ ರೀತಿ ಪೂಜೆ ಮಾಡುವಾಗ, ದೇವರ ಮನೆ ಕ್ಲೀನ್ ಮಾಡುವಾಗ ಆ ಬಳೆಗಳನ್ನು ಹುಷಾರಾಗಿ ತೆಗೆದಿಟ್ಕೋಬೇಕು. ಕ್ಲೀನ್ ಮಾಡುವಾಗ ಅಥವಾ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡುವಂಥ ಸಮಯದಲ್ಲಿ ಕೈ ತಗಲಿ ಕೆಳಗಡೆ ಬಿದ್ದು ಒಡೆದು ಹೋಗಬಾರ್ದು, ತುಂಬ ಹುಷಾರಾಗಿಟ್ಟು ಪೂಜೆ ಮಾಡಬೇಕು. ಅಥವಾ ನೀವು ಒಂದ್ಸಲ ಪೂಜೆ ಮಾಡಿ ಆದ ನಂತರ ಆ ಪ್ಯಾಕೆಟ್ ಸಮೇತ ನೋಡಿ, ಆ ಪ್ಯಾಕೆಟಲ್ಲಿ ಈ ರೀತಿ ಚಿಕ್ಕ ಕನ್ನಡಿ, ಅರಿಶಿನ ಕುಂಕುಮ ಡಬ್ಬಿ ಇರುತ್ತೆ, ಕಾಡಿಗೆ ಇರುತ್ತೆ, ಒಂದು ಚಿಕ್ಕ ಬಾಚಣಿಗೆ ಇರುತ್ತೆ, ಚಿಕ್ಕ ಕನ್ನಡಿ ಇರುತ್ತೆ, ಮತ್ತು ಈ ರೀತಿ ಬಳೆ ಬಿಚ್ಚೋಲೆ ಇದೆಲ್ಲ ಕೂಡ ಇರುತ್ತೆ. ಈ ಪ್ಯಾಕೆಟನ್ನು ಓಪನ್ ಮಾಡದೆ ಪ್ರತಿ ಸಲ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು. ಯಾವುದೇ ಲಕ್ಷ್ಮೀ ಪೂಜೆ ಮಾಡಲಿ ಅಥವಾ ಮಂಗಳಗೌರಿ ವ್ರತ ಮಾಡಲಿ, ಈ ರೀತಿ ಉಪಯೋಗಿಸ್ಕೋಬಹುದು. ಅಥವಾ ಒಂದ್ಸಲ ಪೂಜೆ ಮಾಡಿದ್ಮೇಲೆ ಮತ್ತೆ ನಾವು ಇದನ್ನು ಉಪಯೋಗಿಸೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ದೇವಸ್ಥಾನಕ್ಕೆ ಮಡ್ಲಕ್ಕಿ ಸಮೇತ ಇದನ್ನು ಕೂಡ ಇಟ್ಟು ದೇವಸ್ಥಾನಗಳಿಗೆ ಕೊಟ್ಟುಬಿಡಿ. ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮ ತುಂಬ ಹೆಚ್ಚಾಗೇ ಇದೆ, ಏನು ಮಾಡೋದು ಅಂತ ಕೂಡ ಕೇಳಿದ್ರಿ ಅಲ್ವಾ. ನೀವು ಯಾವುದಾದ್ರೂ ವ್ರತ ಮಾಡ್ತಾ ಇರ್ತೀರ ಅಂದರೆ ಪ್ರತಿ ವಾರ ಕುಂಕುಮಾರ್ಚನೆ ಮಾಡಬೇಕು ಅಂತೇನಿಲ್ಲ. ಅಥವಾ ನೀವು ಪ್ರತಿ ವಾರ ಕುಂಕುಮಾರ್ಚನೆ ಮಾಡ್ತೀರಾ ಅನ್ನೋದಾದರೆ, ನಿಮ್ಮ ಬೆರಳಿಂದ ಸ್ವಲ್ಪ ಸ್ವಲ್ಪನೇ ಕುಂಕುಮ ತಗೋಬೇಕು. ಜಾಸ್ತಿ ಜಾಸ್ತಿ ತಗೊಂಡು ಅದನ್ನು ಸೇರಿಸಿ ಇಟ್ಕೊಳ್ಳೋಕೆ ಹೋಗಬೇಡಿ, ಆಯಿತಾ. ಮೊದಲನೇ ವಾರ ಮತ್ತು ಕೊನೆ ವಾರ ಅಥವಾ ಐದನೇ ವಾರ ಈ ರೀತಿ, ಮೊದಲನೇ ವಾರ, ಮೂರನೇ ವಾರ, ಐದನೇ ವಾರ ಮತ್ತು ಕೊನೆ ವಾರ, ಈ ಥರ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟು ಕುಂಕುಮಾರ್ಚನೆ ಮಾಡಿ. ಈ ಮಧ್ಯದಲ್ಲಿ ಬಿಡಿ ಹೂಗಳಿಂದ ನೀವು ಅರ್ಚನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಈ ರೀತಿ ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮನ ಆ ಮನೆಯವ್ರು ಮಾತ್ರ ಉಪಯೋಗಿಸ್ಬೇಕು, ಬೇರೆಯವ್ರಿಗೆ ಕೊಡೋ ಹಾಗಿಲ್ಲ. ಕೆಲವರು ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಕಾಲೇಜ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಕುಂಕುಮ ಇಟ್ಕೊಳ್ಳೋದೇ ಇಲ್ಲ, ಬೇಡ ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಇಟ್ಕೊಳ್ತಾರೆ ಕುಂಕುಮ ಅನ್ನೋದಾದರೆ, ನೀವು ಹೆಚ್ಚಾಗಿ ಕುಂಕುಮನ ಅರ್ಚನೆ ಮಾಡಿ ಇಟ್ಕೋಬಹುದು. ಯಾರೂ ಉಪಯೋಗಿಸೋದಿಲ್ಲ ಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ, ಕೆಲವರು ಅಲೋ ಮಾಡೋದೂ ಇಲ್ಲ. ಈ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಅಥವಾ ನೀವು ಯಾವುದಾದ್ರೂ ವ್ರತ ಮಾಡಿ ಪ್ರತಿ ವಾರ ಕುಂಕುಮಾರ್ಚನೆ ಮಾಡ್ತೀರಾ ಅಂದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ವಾರ, ಕೊನೆ ವಾರ ಅಥವಾ ಮಧ್ಯದಲ್ಲಿ ಒಂದೊಂದು ವಾರ ಮಾಡಿಕೊಂಡ್ರೂ ಕೂಡ ಸಾಕು, ಬೇರೆ ವಾರಗಳಲ್ಲಿ ಹೂವಿನಿಂದ ಅರ್ಚನೆ ಮಾಡ್ಕೊಳ್ಳಿ. ನಾವು ದೇವರಿಗೆ ಅಷ್ಟೋತ್ತರ ಮಾಡ್ತಾ ಅರ್ಚನೆ ಮಾಡೋದು ಮುಖ್ಯನೇ. ಆದರೆ ಪ್ರತಿ ವಾರ ಕುಂಕುಮಾರ್ಚನೆನೇ ಮಾಡಬೇಕು ಅಂತೇನಿಲ್ಲ, ಹೂವಿನ ಅರ್ಚನೆ ಕೂಡ ತುಂಬಾ ಶ್ರೇಷ್ಠ. ಆ ಹೂಗಳನ್ನ ನೀವು ಸ್ವಲ್ಪ ಮುಡ್ಕೊಳ್ಬಹುದು, ಮತ್ತು ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು, ಪ್ರತಿದಿನ ಹೊಸಲಿಗೂ ಕೂಡ ಇಡಬಹುದು. ಹೆಚ್ಚಾಗಿದ್ದರೆ ಅದನ್ನು ಕೂಡ ನೆರಳಲ್ಲಿ ಎರಡು ದಿನ ಒಣಗಿಸಿ ಗಿಡಗಳಿಗೆ ಹಾಕೋಬಹುದು. ಈ ರೀತಿ ಅರ್ಚನೆ ಮಾಡಿರೋ ಕುಂಕುಮನ ಒಂದು ಡಬ್ಬಿಯಲ್ಲಿ ಹಾಕಿ ಹೊರಗಡೆ ಇಟ್ಕೊಳ್ಳಿ. ಯಾವಾಗಲೂ ದೇವ್ರ ಮನೇಲಿ ಏನು ಇಡಕ್ಕೆ ಹೋಗಬೇಡಿ. ಮನೆಯವರೆಲ್ಲರೂ ಕೂಡ ಯಾವುದಾದ್ರೂ ಒಳ್ಳೆ ಕೆಲಸಗಳಿಗೆ ಹೋಗುವಾಗ ಅಥವಾ ಮನೆ ಹೆಂಗಸರು ಕೂಡ ಪ್ರತಿದಿನ ಹಚ್ಕೋಬಹುದು, ಮನೆಯವ್ರು ಎಲ್ಲರೂ ಕೂಡ ಹಚ್ಕೋಬಹುದು. ಕುಂಕುಮದ ಜೊತೆ ಕೊಟ್ಟಿರೋ ಅಂಥ ಬ್ಲೌಸ್ ಪೀಸು, ಬಳೆ ಹೆಚ್ಚಾಗಿದೆ, ಇದನ್ನು ಏನು ಮಾಡೋದು ಅಂತ ಕೂಡ ಪ್ರಶ್ನೆ ಕೇಳಿದ್ರಿ. ಖಂಡಿತವಾಗ್ಲೂ ಇದು 100% ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ವಿಚಾರ ಅಂತಲೇ ಅನ್ನಿಸ್ತು ನನಗೆ. ಯಾರಾದರೂ ನಿಮ್ಮನ್ನು ಕರೆದು ಅರಿಶಿನ, ಕುಂಕುಮ, ಬ್ಲೌಸ್ ಪೀಸು, ಬಳೆಗಳನ್ನು ಕೊಟ್ಟಾಗ ಮೊದಲು ಆ ಬಳೆ ನಿಮ್ಮ ಕೈಗೆ ಆಗುತ್ತಾ ಅಂತ ನೋಡಿ. ಸೈಜು ಚಿಕ್ಕದು ಅಥವಾ ದೊಡ್ಡದಾಗಿದ್ದರೆ ಅದನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದನ್ನು ಹಾಗೆ ಮನೆಗೆ ತೊಗೊಂಡು ಬನ್ನಿ. ಏನಾದರೂ ನಿಮ್ಮ ಸೈಜ್ ಕರೆಕ್ಟಾಗಿದೆ ಅಂತ ನೀವು ಅಲ್ಲೇ ಹಾಕ್ಕೊಂಡು ಬಂದರೆ ಆ ಬಳೆನ ನೀವೇ ಉಪಯೋಗಿಸ್ಬೇಕು, ಅದನ್ನು ಮತ್ತೆ ಬೇರೆಯವರು ಕೊಡೋದಿಕ್ಕಾಗಲ್ಲ. ನೀವೇನಾದರೂ ಆ ಬಳೆ ಚಿಕ್ಕದು ಸೈಜ್ ಆಗಿದೆ, ದೊಡ್ಡದಾಗಿದೆ ಅಂತ ನೀವು ಹಾಕ್ಕೊಂಡೇ ಇಲ್ಲ, ಹಾಗೆ ಮನೆಗೆ ತೊಗೊಂಡು ಬಂದಿದ್ದೀನಿ ಅಂದರೆ ಅಂಥ ಬಳೆಗಳನ್ನು ಸಪ್ರೇಟಾಗಿ ಇಟ್ಕೊಳ್ಳಿ, ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರತಿದಿನ ಹಾಕ್ಕೊಳ್ಳೋ ಅಂಥದ್ದು ಅಂದರೆ ನೀವು ಯೂಸ್ ಮಾಡಿರುವಂಥ ಬಳೆ, ಈ ಬಳೆನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ನೀವು ಬೇಕಾದರೆ ಅದನ್ನು ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಒಂದು ಸಲ ನಮಗೆ ಕೊಟ್ಟ ಮೇಲೆ ಅದು ನಮ್ಮದು, ನಾವು ಅದನ್ನು ಏನು ಬೇಕಾದರೂ ಮಾಡ್ಬೋದು, ಮತ್ತೆ ಅದನ್ನು ಬೇರೆಯವ್ರಿಗೆ ಅರಿಶಿನ ಕುಂಕುಮದ ಜೊತೆ ಕೊಡ್ಬಹುದು, ಏನು ತಪ್ಪಿಲ್ಲ. ಆದರೆ ನೀವು ಯೂಸ್ ಮಾಡಿರೋದನ್ನು, ನೀವು ಕೈಯಲ್ಲಿ ಹಾಕ್ಕೊಂಡಿರೋ ಬಳೆ ಹೆಚ್ಚಾಗಿದೆ ಅಂದರೆ ಅದನ್ನು ಬೇರೆಯವ್ರಿಗೆ ಕೊಡೋದಿಕ್ಕಾಗಲ್ಲ. ಈ ರೀತಿ ನಿಮಗೆ ಕುಂಕುಮದ ಜೊತೆ ಕೊಟ್ಟಿರುವಂಥ ಬಳೆಗಳನ್ನ ನೀವು ಯೂಸ್ ಮಾಡಿಲ್ಲ, ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಅಂತ ಅಂದರೆ ಅಂಥ ಬಳೆಗಳನ್ನ ದೇವ್ರ ಪೂಜೆಗೆ ಇಡೋಕ್ಕೆ ಹೋಗಬೇಡಿ. ಈಗ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾ ಇರ್ತೀರಲ್ವಾ, ನಾವು ಮಡ್ಲಕ್ಕಿ ಎಲ್ಲ ಇಟ್ಟಾಗ ಅದ್ರ ಜೊತೆಗೆ ಆ ಬಳೆಗಳನ್ನ ಇಡಬಾರ್ದು. ಬೇಕಾದರೆ ನೀವು ಅದನ್ನು ಬೇರೆಯವ್ರಿಗೂ ಕೂಡ ಅರಿಶಿನ ಕುಂಕುಮದ ಜೊತೆ ಕೊಡಬಹುದು. ನೀವು ಯೂಸ್ ಮಾಡದೇ ಇರೋವಂಥ ಬಳೆಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಯೂಸ್ ಮಾಡಿರೋವಂಥ ಬಳೆಗಳು ಹೆಚ್ಚಾಗಿದೆ ಅಂದರೆ ಅದನ್ನು ನಿಮ್ಮ ಮನೆಯವ್ರಿಗೆ, ನಿಮ್ಮ ಅಕ್ಕ ತಂಗಿದಿರಿಗೆ ಅಂಥವ್ರಿಗೆ ಬೇಕಾದರೆ ಹಾಗೆ ಸುಮ್ಮನೆ ಕೊಡಿ, ಕುಂಕುಮದ ಜೊತೆ ಕೊಡೋಕ್ಕೆ ಹೋಗಬೇಡಿ.
ಎಷ್ಟೋ ಜನ ಬಳೆಗಳನ್ನೇ ಹಾಕೊಳ್ಳೋದಿಲ್ಲ. ಒಂದು ತಿಳ್ಕೊಳ್ಳಿ, ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅಟ್ಲೀಸ್ಟ್ ಎರಡೆರಡಾದರೂ ಗಾಜಿನ ಬಳೆಗಳನ್ನ ಕೈಯಲ್ಲಿ ಹಾಕೊಂಡಿರಬೇಕು ಅಂತ ಹೇಳ್ತಾರೆ. ಅದು ತುಂಬಾನೇ ಒಳ್ಳೆಯದು, ನಮ್ಮ ದೇಹಕ್ಕೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ. ಹಾಗಾಗಿ ಎಷ್ಟೋ ಜನ ನಾನು ನೋಡ್ತಾ ಇರ್ತೀನಿ, ಈಗಿನ್ನೂ ಪೂಜೆ ಮಾಡಿದೆ ಅಂತ ಹೇಳ್ತಾ ಇರ್ತೀರ ವಿಡಿಯೋಗಳಲ್ಲಿ. ಕೈಯಲ್ಲಿ ಬಳೆನೂ ಹಾಕೊಂಡಿರಲ್ಲ, ಹಣೆಯಲ್ಲಿ ಕುಂಕುಮ ಕೂಡ ಇಟ್ಕೊಂಡಿರಲ್ಲ. ಈಗೆಲ್ಲ ಮಾಡಿದ್ರೆ ನಿಮಗೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲಿಂದ ಸಿಗುತ್ತೆ, ದೇವರ ಆಶೀರ್ವಾದ ಎಲ್ಲಿಂದ ಸಿಗುತ್ತೆ, ನೀವು ಪೂಜೆ ಮಾಡಿರುವಂಥ ಫಲ ನಿಮಗೆ ಹೇಗೆ ಸಿಗುತ್ತೆ ಹೇಳಿ ಅಲ್ವಾ. ಯಾರಾದರೂ ಈ ರೀತಿ ತಪ್ಪು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಡಬೇಡಿ. ಪೂಜೆ ಮಾಡ್ತಾ ಇದ್ದೀರಾ, ದೇವ್ರ ದೀಪ ಹಚ್ತೀರಾ ಅಂದರೆ ಕೈಯಲ್ಲಿ ಗಾಜಿನ ಬಳೆಗಳು ಇರಲೇಬೇಕು. ಮನೆಗಳಲ್ಲಿ ಹಿರಿಯರಿದ್ರೆ ಅಂದರೆ ವಯಸ್ಸಾದಂಥ ಅಜ್ಜಿದಿರಿದ್ರೆ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ, ಗಂಡನಿಗೆ ಊಟ ಬಡಿಸ್ಬೇಕಾದ್ರೂ ಕೂಡ ಕೈಯಲ್ಲಿ ಬಳೆಗಳಿರಬೇಕು ಅಂತ. ಆ ಬಳೆಯ ಒಂದು ನಾದದ ಜೊತೆ, ಸೌಂಡಿನ ಜೊತೆ ಅವ್ರಿಗೆ ಊಟ ಬಡಿಸೋದ್ರಿಂದ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಬಳೆಯ ಶಬ್ದ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಮತ್ತು ಅವರಿಬ್ಬರು ಮಧ್ಯೆ ಪ್ರೀತಿ ಕೂಡ ಹೆಚ್ಚು ಮಾಡುತ್ತೆ ಅಂತ. ಆದರೆ ಈಗೆಲ್ಲ ಇದನ್ನು ಎಷ್ಟು ಜನ ಪಾಲಿಸ್ತಾರೆ ಹೇಳಿ ಅಲ್ವಾ. ನಾವು ಎಷ್ಟೇ ವಿದ್ಯಾವಂತರಾಗಿದ್ದರು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಏನೇ ಸಾಧನೆ ಮಾಡಿದರೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಮರಿಬಾರ್ದು. ಒಂದು ಸ್ವಲ್ಪ ಹಣೆಗೆ ಕುಂಕುಮ ಇಟ್ಕೊಳ್ಳೋದ್ರಿಂದ, ಎರಡೆರಡು ಗಾಜಿನ ಬಳೆಗಳನ್ನು ಹಾಕೊಳ್ಳೋದ್ರಿಂದ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಕೈಗೆ ಬಳೆ ಹಾಕೊಳ್ಳೋದೇ ಇಲ್ಲ ಈಗಿನ ಕಾಲದಲ್ಲಿ, ಹಾಗಾಗಿನೇ ಗರ್ಭಕೋಶದ ಸಮಸ್ಯೆಗಳು ಕೂಡ ಇಷ್ಟೊಂದು ಹೆಚ್ಚಾಗ್ತಾ ಇರೋದು. ದಯವಿಟ್ಟು ಪೂಜೆ ಮಾಡುವಂಥ ಸಮಯದಲ್ಲಾದ್ರೂ ಸ್ವಲ್ಪನಾದರೂ ಹಣೆ ಕುಂಕುಮ ಇಟ್ಕೊಳ್ಳಿ, ಕೈಗೆ ಎರಡೆರಡಾದರೂ ಗಾಜಿನ ಬಳೆಗಳನ್ನು ಹಾಕ್ಕೊಳ್ಳಿ. ಈ ರೀತಿಯಾದರೂ ನಿಮಗೆ ಕುಂಕುಮದ ಜೊತೆ ಕೊಟ್ಟಿರುವಂಥ ಬಳೆಗಳನ್ನು ಉಪಯೋಗಿಸ್ಕೊಳ್ಳಿ. ಅದು ಒಡೆದೋದ್ರೆ ಮತ್ತೆ ತೆಗೆದುಹಾಕಿ ಮತ್ತೆ ಬೇರೆ ಎರಡೆರಡು ಬಳೆಗಳನ್ನು ಹಾಕ್ಕೊಳ್ಳಿ. ಇದೇ ರೀತಿ ಕುಂಕುಮದ ಜೊತೆ ಬ್ಲೌಸ್ ಪೀಸ್ಗಳನ್ನು ಕೊಟ್ಟಾಗ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋದಿಲ್ಲ, ಕೆಲವೊಂದ್ರೆ ಅಂದರೆ ಅಳತೆ ಕಡಿಮೆ ಇರುತ್ತೆ, ಅದನ್ನು ನಾವು ಹೊಲಿಸ್ಕೊಂಡು ಯೂಸ್ ಮಾಡೋದಕ್ಕೂ ಆಗೋದಿಲ್ಲ. ಈ ಥರದ್ದೆಲ್ಲ ಏನಾದರೂ ಬ್ಲೌಸ್ ಪೀಸ್ಗಳು ಹೆಚ್ಚಾಗಿದೆ ಅಂದರೆ ಅದನ್ನು ಕೂಡ ನೀವು ಬೇರೆಯವ್ರಿಗೆ ಕುಂಕುಮಕ್ಕೆ ಕೊಡಬಹುದು, ಅಥವಾ ಅದನ್ನು ನೀವು ಬೇರೆ ರೀತಿ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಮದೇ ಯಾವುದಾದ್ರೂ ಬ್ಲೌಸ್ಗಳಿಗೆ ಅದನ್ನು ಲೈನಿಂಗ್ ಆಗಿ ಕೊಟ್ಟು ಉಪಯೋಗಿಸ್ಕೊಳ್ಬಹುದು, ಅಥವಾ ನೀವು ಪೂಜೆ ಮಾಡುವಾಗ ದೇವ್ರ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಬ್ಲೌಸ್ ಪೀಸ್ಗಳನ್ನು ಸೇರಿಸಿ ಅದನ್ನು ಹೊಲಿದು ನೀವು ಕೆಳಗಡೆ ಮ್ಯಾಟ್ ಥರ ಹಾಕ್ಕೊಂಡು ಯೂಸ್ ಮಾಡಬಹುದು. ಅಥವಾ ಆ ಬ್ಲೌಸ್ ಪೀಸ್ಗಳು ಒಂದೇ ಕಲರ್ ಇರುವಂಥದ್ದು, ಈ ಕೆಂಪು, ಹಸಿರು, ಹಳದಿ ಬಣ್ಣ ಮತ್ತು ಬಿಳಿ ಬಣ್ಣದ ಬ್ಲೌಸ್ ಪೀಸ್ಗಳನ್ನು ದೊಡ್ಡದಾಗಿ ಜಾಯಿಂಟ್ ಮಾಡಿ ಮಾಡಿ ಹೊಲಿಸಿ ನೀವೀಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಥವಾ ಬೇರೆ ಯಾವುದೇ ಪೂಜಾ ಕಾರ್ಯಗಳನ್ನು ಮಾಡುವಾಗ ಕೆಳಗಡೆ ಹಾಸೋದಕ್ಕೆ ಅಂತ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ಒಂದು ಒಳ್ಳೊಳ್ಳೆ ಬ್ಲೌಸ್ ಪೀಸ್ಗಳು ಬಂದಾಗ ನಿಮಗೆ ಹೊಲಿಸ್ಕೊಳ್ಳೋದಕ್ಕೆ ಇಷ್ಟ ಆದರೆ ಹೊಲಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಅದನ್ನು ಹಾಗೆ ಸೇರಿಸಿಟ್ಟು ನಾವು ಬೇರೆಯವ್ರಿಗೂ ಕೂಡ ಕೊಡಬಹುದು, ಅಥವಾ ಈ ರೀತಿ ಕೂಡ ಮನೆಗಳಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಟೇಬಲ್ ಮೇಲೆ ಹಾಕುವಂಥ ಮ್ಯಾಟ್ಗಳಾಗಿರ್ಬೋದು, ಫ್ರಿಜ್ ಮೇಲೆ ಹಾಕುವಂಥ ಮ್ಯಾಟ್ಗಳಾಗಿರ್ಬೋದು, ಈ ರೀತಿ ಎಲ್ಲನೂ ಕೂಡ ಅದನ್ನ ನಾವು ರೀಯೂಸ್ ಮಾಡ್ಕೋಬಹುದು. ಇಂಥ ಬ್ಲೌಸ್ ಪೀಸ್ಗಳನ್ನ ನಾವು ದೇವ್ರ ಪೂಜೆಗಳಲ್ಲಿ ಕೆಳಗಡೆ ಹಾಸೋದಕ್ಕೆ ಅಂತ ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು. ಕೆಲವು ಸಲ ನಾವು ಮನೇಲಿರುವಂಥ ಈ ಬಿಳಿ ಪಂಚೆ ಬಟ್ಟೆಗಳಾಗಿರ್ಬಹುದು ಅಥವಾ ಬೆಡ್ಶೀಟ್ಗಳಾಗಿರ್ಬಹುದು ಯೂಸ್ ಮಾಡ್ತಾ ಇರ್ತೀವಲ್ವ, ಅದಕ್ಕಿಂತ ಇದು ತುಂಬಾನೇ ಒಳ್ಳೆಯದು. ಕುಂಕುಮದ ಜೊತೆ ಬಂದಿರುತ್ತೆ, ಅದನ್ನು ನಾವು ಬೇರೆ ಏನಕ್ಕೂ ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಈ ರೀತಿ ಪೂಜೆ ಕೆಲಸಗಳಿಗೆ ನಾವು ಯೂಸ್ ಮಾಡೋದಕ್ಕೆ ಕೆಳಗಡೆ ಹಾಕ್ಕೊಂಡು ನಾವು ಕೂತ್ಕೊಳ್ಳುವಂಥ ಮ್ಯಾಟ್ ರೀತಿ ಕೂಡ ಎಷ್ಟೋ ಜನ ಮನೆಗಳನ್ನ ಇಟ್ಕೊಂಡಿರಲ್ಲ ಪೂಜೆ ಮಾಡುವಂಥ ಸಮಯದಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ, ಅಂಥವರು ಇಂಥ ಬ್ಲೌಸ್ ಪೀಸ್ಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದು ಮ್ಯಾಟ್ ಥರ ಹೊಲಿಸಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ನನಗೆ ತಿಳಿದಿರುವಂಥ ಉತ್ತರನ ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ತುಂಬ ಉಪಯೋಗಕರವಾಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.